ಇದೀಗ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಗೆ 20 ನಾಯಕರ ನಿಯೋಗ ಈಗ ಭೇಟಿ ಕೊಟ್ಟಿರೋದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸುತ್ತಾರೆ ಹಾಗಾಗಿ ಕೆಪಿಸಿಸಿ ಕಚೇರಿಯಿಂದ ನೇರವಾಗಿ ತೆರಳುತ್ತಾ ಇರೋದು ಈಗಾಗಲೇ ರಾಜಭವನ ತಲುಪಿದ್ದಾರೆ ಕಾಂಗ್ರೆಸ್ನ ನಾಯಕರು ಸರ್ಕಾರ ರಚನೆಗೆ ಹಕ್ಕೊತ್ತಾಯವನ್ನ ಮಾಡುತ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟ್ ಆಗ್ತಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಹಾಗಾಗಿ ರಾಜ್ಯಪಾಲರ ನಿವಾಸವನ್ನ ತಲುಪಿದ್ದಾರೆ ಈಗ ಕಾಂಗ್ರೆಸ್ನ ನಿಯೋಗ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಜೊತೆಗೊಂದಷ್ಟು ನಾಯಕರು ಇದೀಗ ತಲುಪಿರೋದು ರಾಜಭವನವನ್ನ ನಾಡಿದ್ದು ಅಂದ್ರೆ 20ನೇ ತಾರೀಕು ಸರ್ಕಾರ ರಚನೆಯಾಗುತ್ತೆ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಒಂದಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅದೂರಿಯಾಗಿ ನಡೆಯುತ್ತೆ ಕಾರ್ಯಕ್ರಮ ಅದಕ್ಕೆ ಅನುಮೋದನೆ ಸಿಗಬೇಕಾಗಿದೆ ಸರ್ಕಾರ ರಚನೆಗೆ ರಾಜ್ಯಪಾಲರನ್ನ ಭೇಟಿಯಾಗೋದಿಕ್ಕೆ ನಿಯೋಗ ತೆರಳಿದೆ 20 ನಾಯಕರನ್ನ ಒಳಗೊಂಡಂತ ನಿಯೋಗ ಭೇಟಿಗೆ ಹೋಗಿರೋದು ರಾಜಭವನದಲ್ಲಿ ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ರಾಜಭವನಕ್ಕೆ ತೆರಳಿರುವಂತಹ ಕಾಂಗ್ರೆಸ್ ನಿಯೋಗದ ಅಲ್ಲಿ ಹೋಗಿ ಸರ್ಕಾರ ರಚನೆಗೆ ಹಕ್ಕೊತ್ತಾಯವನ್ನು ಮಂಡಿಸ್ತಾರೆ ನಮ್ಮ ಕಡೆ ಬಹುಮತ ಇದೆ ಅವಕಾಶ ಕೊಡಿ ಎನ್ನುವಂಥ ಮನವಿಯನ್ನು ರಾಜ್ಯಪಾಲರಿಗೆ ಇದೀಗ ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅದಾದ ಬಳಿಕ ರಾಜ್ಯಪಾಲರು ಸಮಯವನ್ನು ಕೊಡ್ತಾರೆ ಸಿಎಂ ಆಗಿ ಸಿದ್ದರಾಮಯ್ಯ ಡಿ ಕೆ ಶಿ ಡಿ ಸಿಎಂ ಆಗಿ ಶನಿವಾರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಸ್ವತಃ ರಾಜ್ಯಪಾಲರೇ ಈ ಇಬ್ಬ ನಾಯಕರಿಗೂ ಕೂಡ ಈ ಇಬ್ಬರು ನಾಯಕರಿಗೂ ಕೂಡ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಈ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಅಧಿಕೃತವಾದಂತಹ ಸಿದ್ಧತೆಗಳು ಇದೀಗ ಕಂಠೀರವ ಸ್ಟೇಡಿಯಂನಲ್ಲಿ ಆಗ್ತಾ ಇದೆ ಈ ಸ್ಟೇಡಿಯಂಗೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಅನೇಕ ಗಣ್ಯರು ಹೊರ ರಾಜ್ಯದ ಅನೇಕ ಗಣ್ಯರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ